ಸೆಪ್ಟೆಂಬರ್ ಎರಡು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯ ಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ ಒಂದು ಪೇತ್ರ ಒಂದು ಇಪ್ಪತ್ತೆರಡು ಸಭೆಯಲ್ಲಿ ಜ್ಞಾನವು ಉನ್ನತವಾದ ಪ್ರಶಂಸೆಗೆ ಒಳಪಟ್ಟು ಸತ್ಯದಲ್ಲಿ ಅಭಿವೃದ್ಧಿ ಹೊಂದಿ ಬೆಳೆಯಲಿಕ್ಕೆ ಆಧಾರವಾಗಿರತಕ್ಕದ್ದು ಕರ್ತನಲ್ಲಿ ಯಾರು ಬಲಯುಕ್ತವಾಗಿ ಬೆಳೆದು ಮತ್ತು ಆತನಲ್ಲಿ ಶಕ್ತಿಯಲ್ಲಿ ನೆಲೆಗೊಂಡು ಗುಣಗಳಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಅವನು ಜ್ಞಾನದಲ್ಲಿಯೂ ಬೆಳೆಯಬೇಕು ಯಾರು ಕರ್ತನನ್ನು ಮತ್ತು ಸತ್ಯವನ್ನು ಪ್ರೀತಿಸುತ್ತಾರೋ ಅಂತಹವನನ್ನು ಉನ್ನತವಾಗಿ ಪ್ರಶಂಸಿಸುವುದು ಸಮಂಜಸವಾದರೂ ಅವರು ದೇವರ ವಾಕ್ಯವನ್ನು ಆಸಕ್ತಿಯಿಂದ ಅಧ್ಯಯನ ಮಾಡುವುದಲ್ಲದೆ ಅವರು ಹೆಚ್ಚೆಚ್ಚಾಗಿ ದೇವರ ಆಳವಾದ ವಿಷಯಗಳನ್ನು ತಿಳಿಯಲು ದೇವರ ನಿರ್ದೇಶನಕ್ಕೂ ಹಾಗೂ ನಡೆಸುವಿಕೆಗೆ ಪಾತ್ರರಾಗಬೇಕು ಸಂಬಂಧವಾದ ಕುಟುಂಬಗಳಲ್ಲಿ ನಾವು ಚಿಕ್ಕ ಮಕ್ಕಳನ್ನು ಮತ್ತು ಅಪರಿಣಿತರನ್ನು ಹೆಚ್ಚು ಗಮನ ಕೊಟ್ಟು ಪ್ರೀತಿಸುತ್ತೇವೆಯೋ ಅದೇ ರೀತಿಯಲ್ಲಿ ನಂಬಿಕೆಯ ಮನೆ ವಾರ್ತೆಯಲ್ಲಿರುವ ಚಿಕ್ಕವರನ್ನು ಮತ್ತು ಎಳೆಯವರನ್ನು ಪ್ರೀತಿಸಿ ಅವರು ಕರ್ತನಲ್ಲಿ ಬಲವನ್ನು ಹೊಂದಿ ಆತನ ಶಕ್ತಿಯಲ್ಲಿ ಬೆಳೆಯಲು ಎಲ್ಲ ರೀತಿಯ ಸಹಾಯವನ್ನು ಮಾಡಬೇಕು ಆಮೇನ್